ಅನ್ನೋದು ಸಭಾನೆ ಕಾರ್ಯಕರ್ತನಿಗೆ ಪಕ್ಷವತ್ತು ಗುರುತಿಸಿಕೊಂಡು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇದಕ್ಕಾಗಿ ಪಕ್ಷದ ಎಲ್ಲ ವರಿಷ್ಠರಿಗೆ ನಾನು ಆಭಾರಿಯಾಗಿದ್ದೇನೆ. ಪಕ್ಷದ ಎಲ್ಲ ವರಿಷ್ಠರು ನನ್ನ ಮೇಲೆ ಯಾವ ರೀತಿ ವಿಶ್ವಾಸ ಇಟ್ಕೊಂಡು ನನಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಮಂತ್ರವನ್ನು ಮುಂದಿಟ್ಕೊಂಡು ರಾಷ್ಟ್ರೀಯ ಚಿಂತನೆ ಇಂದು ಸಮಾಜದ ರಕ್ಷಣೆ ಅಭಿವೃದ್ಧಿ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಹಿರಿಯರ ಮಾರ್ಗದರ್ಶನ ಸಲಹೆ ಸೂಚನೆ ಹಿರಿಯರ ಸಹಕಾರದೊಂದಿಗೆ ಮುನ್ನಡೆಯುತ್ತೇನೆ. ನಾನೀಗಾಗಲೇ ಭಾಳಷ್ಟು ವಿಚಾರಗಳನ್ನು ತಮಗೆ ತಿಳಿಸಿದ್ದೇನೆ. ಒಬ್ಬ ಮನುಷ್ಯ ಹುಟ್ಟುವಾಗ ಒಂದು ಸಮುದಾಯದಲ್ಲಿ ಹುಟ್ಟಬೇಕಾಗ್ತ ಅನಿವಾರ್ಯತೆ, ಆದರೆ ಆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಯಾವ ರೀತಿ ಅವನನ್ನು ತೊಡಗಿಸಿಕೊಳ್ಳುವುದು ಭಾರಿ ವಿಶೇಷ. ಅದಿಷ್ಟರಲ್ಲಿ ನಾನು ಸಮುದಾಯದಲ್ಲಿ ಮೀನುಗಾರ ಸಮುದಾಯದಲ್ಲಿ ಹುಟ್ಟಿದ್ರೂ ಕೂಡ ಮೀನುಗಾರಿಕೆ ಕ್ಷೇತ್ರಕ್ಕೆ ಯಾವ ರೀತಿಯ ನ್ಯಾಯ ಕೊಡಬೇಕು, ಯಾವ ರೀತಿಯ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಾನು ಮಾಡಿದ್ದೇನೆ. ಅದೇ ರೀತಿ ಇವತ್ತು ನನ್ನ ನಗರ ಭಾಗದಲ್ಲಿ ನಾನು ನನ್ನ ವಾಸ್ತವ್ಯ ಇರಲಿಕ್ಕೆ ಹೋಗಿ ನಾನು ನಗರಸಭಾ ಸದಸ್ಯ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮೀನುಗಾರರ ಮತ ಇರೋದು ಕೇವಲ 15, ಆದರೆ ಆ ಭಾಗದ ಈ ಭಾಗದ ಜನರು ಆ ಸಂದರ್ಭದಲ್ಲಿ ನೀನೊಂದು ಸೂಕ್ತ ವ್ಯಕ್ತಿ, ನಿಮಗೆ ಮತ ನೀಡಿದರೆ ಈ ಭಾಗದ ಅಭಿವೃದ್ಧಿಗೆ ಅದೊಂದು ಪೂರಕವಾದ ವಾತಾವರಣ ಆಗುತ್ತೆ. ಅದಿಷ್ಟರಲ್ಲಿ ಎಲ್ಲ ಸಮುದಾಯದ ಎಲ್ಲ ವರ್ಗದವರು ನನಗೆ ಮತ ನೀಡುವ ಮೂಲಕ ಅವರ ಪ್ರೀತಿಗೆ ನಾನು ಪಾತ್ರರಾಗಿದ್ದೇನೆ. ಅದಿಷ್ಟರಲ್ಲಿ ಇವತ್ತು ಮೀನುಗಾರಿಕೆ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕವಾಗಿ ಬ್ಯಾಂಕಿಂಗ್ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ನನ್ನ ಕೆಲಸಗಳನ್ನು ಮಾಡ್ತೇನೆ. ನನಗೆ ವಿಶ್ವಾಸ ಉಂಟು, ಏಕೆಂದರೆ ನಾನೊಂದು ಬಾಲ್ಯದಿಂದಲೇ ಈ ಭಾಗದಲ್ಲೇ ಎಲ್ಲ ವಿಚಾರಗಳಲ್ಲಿ ಅಷ್ಟಮಠಗಳ ಒಂದು ಸಂಪರ್ಕದೊಂದಿಗೆ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಸಮಾಜದ ಎಲ್ಲ ವರ್ಗದ ಜನರ ಒಂದು ವಿಶ್ವಾಸಕ್ಕೆ ನಾನು ಪಾತ್ರರಾಗಿದ್ದೇನೆ. ಅವರ ವಿಶ್ವಾಸವನ್ನು ಉಳಿಸುವಂಥ ಕೆಲಸ ಈ ಹಿಂದೆ ಮಾಡಿದೆ, ಮುಂದೆ ಮಾಡ್ತೇನೆ. ಖಂಡಿತವಾಗಿಯೂ ನಾನು ಯಾವುದೇ ಸರ್ಪ್ರೈಸ್ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ನನಗೆ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದೆ. ಭಾಳಷ್ಟು ರಾಜ್ಯಗಳಲ್ಲಿ, ಭಾಳಷ್ಟು ನಮ್ಮ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನನಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಾಗ ಯಾವುದೇ ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ಅಲ್ಲಿದ್ದುಕೊಂಡು ಚುನಾವಣೆಯಲ್ಲಿ ಕೆಲಸ ಕಾರ್ಯ ಮಾಡಿದ್ದೀನಿ. ಈ ಹಿಂದೆ ಗೋವಾದ TVM ಕ್ಷೇತ್ರದಲ್ಲಿ ನನಗೆ ಅವಕಾಶವನ್ನು ಕೊಟ್ಟರು. ಈ ಹಿಂದೆ ಕೇರಳದ ಪಟ್ಟಣತಿಟ್ಟು ಎಂಬ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ. ಆ ಸಂದರ್ಭದಲ್ಲಿ ಕೂಡ ಸುಮಾರು 25 ದಿನ ಅಲ್ಲೇ ವಾಸ್ತವ್ಯ ಹೂಡಿ ನನ್ನಿಂದಾದ ಅಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಸಂಘಟನೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೆ. ಅದೇ ರೀತಿ ಬಿಹಾರಲ್ಲಿ ಒಂದು 4 ದಿನದ ಚಟುವಟಿಕೆ ಮಾಡಲಿಕ್ಕೆ ಪಕ್ಷ ಕೊಟ್ಟಿದ್ದರು, ಒರಿಸ್ಸಾದಲ್ಲಿ ಕೊಟ್ಟಿದ್ದಾರೆ, ರಾಜಸ್ಥಾನದಲ್ಲಿ ಕೊಟ್ಟರು. ಅದೇ ರೀತಿ ಪಕ್ಷ ನಮಗೆ, ನಾವೊಂದು ಕಾರ್ಯಕರ್ತರು, ಪಕ್ಷ ನಮಗೆ ಯಾವ ರೀತಿ ಸೂಚನೆ ಕೊಡ್ತದೆ ಅದಕ್ಕೆ ಚ್ಯುತಿ ಬರೋದ ರೀತಿಯಲ್ಲಿ ಚಾಚು ತಪ್ಪದ್ರೆ ನಾವು ಕೆಲಸಗಳನ್ನು ಮಾಡ್ತೇವೆ. ಖಂಡಿತವಾಗಿಯೂ ನನ್ನ ಮಾರ್ಗದರ್ಶಕರು, ಹಿಂದೆ ನಾನು ನಗರಸಭಾ ಸದಸ್ಯರಿರುವಾಗ ಕೂಡ ನನ್ನೊಟ್ಟಿಗೆ ಚುನಾವಣೆ ಗೆದ್ದು ನನಗೆ ಸಹಕಾರ ಮಾರ್ಗದರ್ಶನ ಮಾಡಿದರು. ನಂತರ ಪಕ್ಷದಲ್ಲಿ ವಿಭಿನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಕೂಡ ನನ್ನೊಟ್ಟಿಗೆ ಇದ್ದವರು. ಬಹುಶಃ ನನಗೆ ವಿಶ್ವಾಸ ಉಂಟು, ಈ ಹಿಂದೆ ಇವತ್ತು ಮುಂದೆ ಕೂಡ ನನ್ನೊಟ್ಟಿಗೆ ಇದ್ದು ನನಗೆ ಸಲಹೆ ಸೂಚನೆ ಮಾರ್ಶನ ಮಾಡ್ತಾರೆ ಅಂತ. ಚುನಾವಣೆಗೆ ಪಕ್ಷದ ವರಿಷ್ಠರು, ಪಕ್ಷದ ಹಿರಿಯರಿದ್ದಾರೆ, ಅವರು ಆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡ್ತಾರೆ, ಅವರ ಸಲಹೆ ಅಂತ ನಾನು ಮುನ್ನಡೀತೇನೆ.